ಬಾಯ್ಸ್ ಎಲ್ಲರೂ ಹೇಗಿದ್ರ? ಸೊ ಆ್ಯಕ್ಚುಲಿ ವ್ಲಾಗ್ನ ಮಾಡಬಾರ್ದು ಮಾಡೋಕೆ ಮಾಡೋ ಮೂಡಿರಲಿಲ್ಲ, ಬಟ್ ಆದರೆ ಒಂಥರ ವ್ಲಾಗಿಂಗ್ ಕ್ಯಾಮ್ರಾ ಥರದೇ ಫೋನಲ್ಲಿ ಮಾಡಲಿಕ್ಕೆ ಒಂದು ರೀಸನ್ ಇದೆ. ಸೊ ಆ ರೀಸನ್ ಏನಂದ್ರೇ ಈ ಒಂದು ವ್ಲಾಗು. ಸೊ ವ್ಲಾಗ್ನ ಕಂಪ್ಲೀಟ್ ಅನ್ನು ನೋಡಿದರೆ ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಿವೆ ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಾವು ಕನಕಪುರ ರೋಡಿಂದ ಮುಂದೆ ಅರೌಂಡ್ 130 kilometers ದೂರದಲ್ಲಿ ಒಂದು ಲೊಕೇಶನ್ ಹೋಗಿದ್ವಿ. ಸಮ್ ರೀಸನ್ ಪ್ರಾಜೆಕ್ಟ್ ಮೇಲ್ಗಡೆ ಇಲ್ಲಿಗೆ ಬಂದಿರೋದು, ಅದನ್ನು ಹೇಳ್ತೀನಿ ವೀಡಿಯೋದಲ್ಲಿ. ಸೊ ಏನೇ ಇವತ್ತಿನ ವ್ಲಾಗಿಂಗ್ ಸ್ವಾಗತ. ಸೊ ಎಲ್ಲರೂ ಹೇಗಿದ್ರ? ಸೂಪರ್ ಆಗಿದ್ರ ಅಂತ ಅನ್ಕೊತೀನಿ. ಸೊ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಇರಿ. ಇಷ್ಟ ಆದರೆ ಇನ್ ಕೇಸ್ ಅಸೂಪರ್ ಆಗಿದ್ರೆ ಅಳವ್ರು ಆಗಿದ್ರೆ ನಿಮ್ಗೆ ಗೊತ್ತು ಯಾವ ರೀತಿ ವೀಡಿಯೋಸ್ ಬರ್ತಾ ಇರೋದಂತ. ಸೊ ಈ ಪ್ಲೇಸ್ ಸೂಪರ್ ಆಗಿದೆ ನೋಡ್ಬೋದು, ಫುಲ್ ಪಾರ್ಕ್ ಎಲ್ಲ ಇದೆ, ಪಾರ್ಕಿಂಗ್ ಎಲ್ಲ ಇದೆ. ಓಕೆ, ಸೊ ಏನೇ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಹೋಪ್ಫುಲ್ಲಿ ಎಲ್ಲರೂ ಸೇಫ್ ಆಗಿದ್ದ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಬನ್ನಿ ಎಲ್ಲಿಗೆ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಪುರಾತನ ಕಾಲದ ಟೆಂಪಲ್ ನೋಡ್ಲಿಕ್ಕೆ ಒಂದು ಖುಷಿ. ಈ ಒಂದು ಕಲೆನ ಮತ್ತೆ ಆ ಒಂದು ವಿಗ್ರಹಗಳನ್ನ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಒಂಥರ ಕಣ್ಣಿಗೆ ಹಬ್ಬ. ಎಸ್ಪೆಷಲಿ ಇವತ್ತು ಹಬ್ಬನೇ ಕನ್ನಡ ರಾಜ್ಯೋತ್ಸವದ ಹಬ್ಬ. ಆದಿ ಅಂತ ಅವರ ಒಂದು ಪ್ರಾಜೆಕ್ಟ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ಪರ್ಮಿಷನ್ ತಗೋಬೇಕು ವೀಡಿಯೋ ಮಾಡಲಿಕ್ಕೆ ಕ್ಯಾಮ್ರಾದಲ್ಲಿ. ಎಲ್ಲ ತೊಗೊಂಬಂದಿದ್ವಿ ಬಟ್ ಪರ್ಮಿಷನ್ ತೊಗೊಳ್ಳಿಕ್ಕೆ ಬೆಂಗಳೂರಲ್ಲೇ ತೊಗೋಬೇಕು, ಆದರೆ ಬೆಂಗಳೂರು ಇವತ್ತು ಸಂಡೇ ರಜಾ, ಪರ್ಮಿಷನ್ ಇಲ್ಲ. ಜಸ್ಟ್ ಹಾಗೆ ಅವ್ರು ನೋಡ್ಕೊತಾ ಇದ್ದಾರೆ ಸೊ ನೆಕ್ಸ್ಟ್ ಅವ್ರ ಪ್ರಾಜೆಕ್ಟಿಗೆ. ಸೊ ಎಲ್ಲೆಲ್ಲಿಂದ ಯಾವ್ಯಾವ ಹೆಂಗಳಿಂದ ವೀಡಿಯೋಸ್ಗಳನ್ನ ತಗೋಬೇಕು ಅಂತ ಅಲ್ವಾ ಆದಿ ಅವರೇ? ಹಾಂ, ಮತ್ತೆ ಮುಗೀತಲ್ಲಿ. ಸೊ ನೋಡಿ ಎಷ್ಟು ಖುಷಿಯಾಗುತ್ತೆ ಇದು ನೋಡ್ತಾ ಇದ್ರೆ. ಬಟ್ ಏನಂದರೆ ಒಂದು ಹೊಟ್ಟೆಗುರಿ ಅಂದರೆ ಇಷ್ಟೆಲ್ಲ ಚೆನ್ನಾಗಿ ಇದು ಮಾಡಿರೋದನ್ನ ಹಾಳಾಗ್ತಾ ಇದೆಯಲ್ಲ ಅಂತ. ಬಟ್ ಇವಾಗ ಅದನ್ನು ಇದು ಮಾಡ್ತವ್ರೆ, ಯಾವಾಗ ರಾತ್ರಿ ಕಾಲ ಮುಗೀತು ಅದಾದಮೇಲೆ ಕೆಲವೊಂದು ಇದಕ್ಕೆ ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತವೆ ಅಂತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಮುಂದೆ ಈ ಥರ ಒಂದು ವಿಗ್ರಹಗಳನ್ನ ಕೆತ್ತೋರು ಇವಾಗೆಲ್ಲ ನಿಮಗೆ ಗೊತ್ತಲ್ಲ ಏನಂತಾರೆ, ಅದು ಕಟ್ಟಿಂಗ್ ಏಡ್ಸ್ ಟೆಕ್ನಾಲಜಿ, ಎಲ್ಲ ಮಷಿನಲ್ಲಿ ಇದು ಮಾಡ್ತಾ ಇದೆ, ಎಲ್ಲ ಕೈಯಲ್ಲೇ ಮಾಡಿರೋದು, ಎಷ್ಟು ಒಂದು ಕ್ಲೀನಾಗಿ ಇದಿದೆ ನಿಮಗೆಲ್ಲ ಗೊತ್ತಿರೋದೆ. ಬಟ್ ಅದನ್ನು ಇದೊಂದು ಡಾಕ್ಯುಮೆಂಟ್ರಿ, ಒಂದು ವೀಡಿಯೋಸ್ಗಳು ನಮ್ಮ ಮುಂದೆ ಬರೋರಿಗೆ ಒಂಥರ ಹಿಸ್ಟ್ರಿ ಆಗಿ ಉಳಿತದೆ. ಸೊ ಬಟ್ ಇದು ಹಿಸ್ಟ್ರಿ ಆಗಿ ಇದೇನೇ ಹಿಸ್ಟ್ರಿನೇ, ಬಟ್ ಆದರೂ ಕೂಡ ಹಿಂಗೆ ಇರಲಿ ಅಂತ ನಾನು ವಿಶ್ ಮಾಡ್ಕೊತೀನಿ. ಪ್ರಕೃತಿ ನಮ್ಮ ಕರ್ನಾಟಕದ, ನಮ್ಮ ಭಾರತದ ಯಾವುದೇ ರೀತಿಯ ಒಂದು ಪ್ಲೇಸ್ಗಳಿಗೆ, ಮ್ಯಾನ್ಯುಮೆಂಟ್ಗಳಿಗೆ, ಐತಿಹಾಸಿಕ ಪ್ಲೇಸಲ್ಲಿರ್ತಕ್ಕಂಥ ಇಂತಹ ಒಂದು ಜಮ್ ಏನಂತಾರೆ ಇದನ್ನ, ದೇರ್ ಇಸ್ ನೋ ವರ್ಡ್ಸ್ ಇವಕ್ಕೆಲ್ಲ ಕರೆಯೋದಕ್ಕೆ. ಆಯಿತಾ, ಯಾರು ಇದನ್ನು ಕಟ್ಟಿದ್ರು, ಯಾರು ಇದನ್ನ ಕೆತ್ತಿಸಿದ್ರು ಅವ್ರಿಗೆ ದೊಡ್ಡ ಒಂದು ಸಲ. ಓಕೆ, ಸೊ ಸೋಮನಾಥಪುರ, ಬಟ್ ತುಂಬ ಫೈಟ್ ಭಾಳಷ್ಟು ಜನ ಕಡಿಮೆ ಇದ್ದಾರೆ ಇಲ್ಲಿ. ವೀಕೆಂಡ್ಸಲ್ಲಿ ಬರೋಂಗಿದ್ರೆ ಆರಾಮ್ ಬರ್ಬೋದು, ಬಟ್ ಮಾಸ್ಕ್ ಯೂಸ್ ಮಾಡಿ. ಸೊ ಹೋಪ್ಫುಲ್ಲಿ ಆಡಿಯೋ ಕ್ಲಿಯರ್ ಇದೆ ಅನ್ಕೊತೀನಿ. ಮಾಸ್ಕ್ ಹಾಕೊಂಡು ಬಳಸ ಆ್ಯಂಡ್ ಫೋನಲ್ಲಿ ಕೂಡ ಮಾಡ್ತಾಯಿನಿ ಆ್ಯಂಡ್ ವೈಡ್ ಆಗಿದೆ ಪರವಾಗಿಲ್ಲ, ಆ್ಯಂಡ್ ಫೋನಲ್ಲಿ ಇಟ್ಸ್ ಫೈನ್, ಚೆನ್ನಾಗಿ ಕಾಣುತ್ತೆ ಅನ್ಕೊತೀನಿ. ವ್ಲಾಗ್ ಜೊತೆಗೆ ಎಂಜಾಯ್ ಮಾಡ್ತಾಯಿನಿ, ವ್ಲಾಗ್ ಮಾಡ್ತಾ ಸಖತ್ತಾಗಿದೆ ಪ್ಲೇಸ್ ಮಾತ್ರ, ಇಲ್ಲೇ ಇದ್ಬಿಡೋಕೆ ಅನ್ಸ್ಬಿಡುತ್ತೆ. ಮೇನ್ ಗೋಪುರ ಸೋಮನಾಥೇಶ್ವರ ಸ್ವಾಮಿ ಈ ಕಡೆ ಇದೆ.
ಬಟ್ ಏನಂದ್ರೆ ಪೂಜೆ ಗೀಜೆ ಏನು ಮಾಡ್ತಾ ಇಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ. ಮಾಡ್ತಾ ಇಲ್ವಾ ಇವಾಗ, ಸ್ಟಾಪ್ ಮಾಡಿದಾರ ಅಲ್ಲ, ಬೇರೆ ಟೈಮ್ ಇದೆಯಾ ಪೂಜೆಗೆ ಅಂತ. ವಿಗ್ರಹಗಳು ಖಾಲಿ ಖಾಲಿ ಇದ್ರೆ ನಮಗೆ ಒಂಥರ ಈ ಊಟ ಸಿಕ್ತಂಗೆ ಆಗುತ್ತಲ್ಲ, ಹಂಗಾಗ್ಬಿಡುತ್ತೆ. ಪೂಜೆ ಗೀಜೆ ಇದ್ರೆ, ಹೂ ಅಲಂಕಾರ ಇದ್ರೆ ಚಂದ ದೇವ್ರುಗಳಂದ್ರೆ. ಸೊ ಒಳಗಡೆ ಹೋದರೆ ಒಬ್ಬರೇ ಪ್ರಶಾಂತವಾಗಿದ್ದಾರೆ, ಸಾಕು ಈ ಮನುಷ್ಯ ಸವಾಸ ಅಂತ. ಸೊ ತುಂಬ ಚೆನ್ನಾಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಈ ಥರ ಪ್ಲೇಸ್ಗಳು ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತೀನಿ. ಸೊ ವಯಸ್ಸಾದ ಕಾಲದ ಇದೆ ಎಲ್ಲ, ಹಳೇಬೀಡು ಬೇಲೂರು ಎಲ್ಲನೂ ಬಂದು ಅವ್ರ ಕಡೆಯಿಂದನೇ ಆಗಿರೋದು. ಕಾಪುರ ಅಂತ ಒಂದು ಪ್ಲೇಸ್ ಇದೆ ತರೀಕೆರೆ ಹತ್ರ. ಸೊ ಅಲ್ಲೂ ಕೂಡ ಈ ರೀತಿ ಒಂದು ಟೆಂಪಲ್ ಇದೆ. ಹೋಪ್ಫುಲಿ ಮುಂದಿನ ನಾವು ಬ್ಲಾಗ್ಸ್ಗಳು, ಬಿಕಾಸ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೇಸ್ಗಳನ್ನ ಕವರ್ ಮಾಡಬೇಕಲ್ವ. ಸೊ ಅವಾಗ ಡೆಫಿನೆಟ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ಇದು ಇದೇ ಥರನೇ ಕ್ರೇಜಿ ಆಗಿದೆ, ಬಟ್ ಅದು ಆ ಕಡೆ ಚಿಕ್ಕಮಗಳೂರು ಸೈಡು ತರೀಕೆರೆ ಹತ್ರ ಇದೆ. ಸೊ ಅದಂತೂ ಭಾಳ ಒಳ್ಳೆಯ ವಿಚಾರ. ಸೊ ನೋಡ್ಬೋದು ಗೋಪುರಗಳು ಸಖತ್ತಾಗಿದೆ, ಆ್ಯಂಡ್ ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸು. ಇನ್ನು ಕೂಲಾಗಿರೋ ಟೈಮಲ್ಲಿ ಬಂದರೆ ಆಯಿತಾ, ಇಲ್ಲಿ ಸಖತ್ತಾಗಿರ್ತದೆ. ಹೋಪ್ಫುಲಿ ನಾನು ಕ್ಲಿಯರಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ಕೊತೀನಿ. ಒಂದು ರೌಂಡ್ ಹಾಕ್ತೀನಿ, ನೋಡ್ಬೋದು ಪ್ರತಿಯೊಂದು ಕೂಡ ಸೂಪರ್. ಇದಕ್ಕೆ ಮಾಸ್ಟರ್ ಪೀಸ್ ಅಂತ ಅನ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ಯಾವ್ಯಾವ ಥರ ಪ್ಯಾಟರ್ನ್ ಇದೆ ಅಂದರೆ, ಕೆಳಗಡೆ ನಿಮಗೆ ಆನೆಗಳು, ಅದಾದಮೇಲೆ ಕುದುರೆಗಳು, ಅದಾದಮೇಲೆ ವಿತ್ ಶಸ್ತ್ರಗಳನ್ನ ಹೊಂದಿರತಕ್ಕಂಥವ್ರು. ಬಟ್ ಇದು ಲೇಡೀಸು ಜೆಂಟ್ಸು ಕನ್ಫ್ಯೂಷನ್ನು, ಬಟ್ ಸ್ಟಿಲ್ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ಗಳನ್ನ ಫಾಲೋ ಮಾಡಿ. ಇಲ್ಲಿ ಇಲ್ಲಿ ದೇವರುಗಳ ಒಂದು ನಮಗೆ ಲಕ್ಷ್ಮಿ ಒಂದೇ ಥರ ಕಾಣ್ತದೆ, ಗಣೇಶನ ಇರ್ಬೋದು ಅಂತ ಅನ್ಕೊತೀನಿ. ನೋಡಿ ಕೃಷ್ಣ ಇದ್ದಾರೆ, ಪ್ರತಿಯೊಂದು ದೇವರುಗಳನ್ನ ಹಾಕಿದ್ದಾರೆ. ಏನು ತಲೆ ಎಷ್ಟು ಪ್ರಾಪರ್ ಆಗಿದೆ, ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿದೆ ಅಂತ ಒಂದು ಕ್ಲಿಯರ್ ನಮಗೆ ಗೊತ್ತಾಗಲ್ಲ. ಐ ತಿಂಕ್ ಇದು ಕರೆಕ್ಟ್, ಇದು ವಯಸ್ಸಲ್ಲ ಕಾಲದ್ದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ ನೋಡಿ, ಎಕ್ಸಾಕ್ಟಾಗಿ ಹೇಳಿಲ್ಲಂದ್ರೂ ಇಲ್ಲಿ ಗುರುತುಗಳು ಅವರ ಒಂದು ಶೈಲಿ ಇರ್ತದಲ್ಲ, ಒಂದು ಸಿಂಹನ ತೋರಿಸೋದು. ವಯಸ್ಸಾಳ ಅಂದರೆ ಹುಲಿನ ಸಿಂಹನ ಇದು, ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅನ್ಸಿದ್ರೆ ಇದು ಡಿಫ್ರೆಂಟ್ ಆಗಿರತಕ್ಕಂಥ ಒಂದು ಯೋಚನೆ ಹಾಗಾಗಿ. ಸೊ ಅದನ್ನು ಬಿಟ್ಟರೆ ಮೇಲ್ಗಡೆ ನೀವು ನೋಡ್ಬೋದು. ಹಬ್ಬ ಹಬ್ಬ ಆಗ್ತಾ ಇದೆ ಕಣ್ಣಿಗೆ ಇವತ್ತು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಆ್ಯಕ್ಚುಲಿ ನಾವು ನವಂಬರ್ ಕನ್ನಡಿಗರಲ್ಲ, ಯಾವಾಗಲೂ ಕನ್ನಡಿಗರೇ. ಹಾಗಾಗಿ ಸೊ ಇನ್ನೂ ಹತ್ರ ನೋಡೋದಾದರೆ ಇದು ನೋಡಿ, ಇದು ಎಷ್ಟು ಚಂದ ಇದೆ ನೋಡಿ, ಆ ಹಾವಿನ ಮೇಲೆ ಕುತ್ಕೊಂಡಿರೋದು. ಸರಸ್ವತಿ, ಲಕ್ಷ್ಮಿ, ಗಣೇಶ, ಪ್ರತಿಯೊಂದು ದೇವರುಗಳನ್ನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆ್ಯಂಡ್ ಶೈಲಿನೇ ಸಖತ್ತಾಗಿದೆ. ನನಗೆ ಅನ್ಸೋ ಪ್ರಕಾರ ಇವಾಗಿನವ್ರಿಗೆ ಎಷ್ಟು ಜನಕ್ಕೆ ಬರುತ್ತೆ ಗೊತ್ತಿಲ್ಲ. ಗೈಸ್ ಫೈನಲಿ ಹೊರಡುವಂಥ ಟೈಮ್ ಆಯಿತು. ಅದಕ್ಕೆ ಮುಂಚೆ ಈ ಕಡೆ ಕೆಲವೊಂದು ವಿಗ್ರಹಗಳನ್ನ ಸೈಡಿಗೆ ಇಟ್ಟಿದ್ದಾರೆ, ಎಲ್ಲ ಹಾಳಾಗ್ಬಿಟ್ಟಿದೆ, ಕೆಲವೊಂದು ಇನ್ಕಂಪ್ಲೀಟ್ ಆಗಿದೆ, ಕೆಲವೊಂದು ಎಲ್ಲೆಲ್ಲ ಸಿಕ್ಕಿರೋದಲ್ಲಿ ತಂದುಬಿಟ್ಟು ಇಲ್ಲಿ ಇಟ್ಟಾರೆ ಅನ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ಗಣೇಶನ ವಿಗ್ರಹ ಇದೆ, ಆಮೇಲೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಗ್ರಹಗಳಿದ್ದಾವೆ, ಆಮೇಲೆ ಬಾಹುಬಲಿಯ ವಿಗ್ರಹ ಇದೆ, ಗೊಮ್ಮಟೇಶ್ವರ ಸ್ವಾಮಿ ಒಂದು ಒನ್ ಆಫ್ ದ ತೀರ್ಥಂಕರ ಇರ್ಬೋದು. ಯಾರು ಕ್ಲಾರಿಟಿ ಇದೆ ನಿಮಗೆ ಒನ್ ಆಫ್ ದಿ ತೀರ್ಥಂಕರ ಅಂತೆ, ಚೆನ್ನಾಗಿದೆ. ಬಟ್ ಐ ತಿಂಕ್ ಇನ್ಕಂಪ್ಲೀಟ್ ಅಂತ ಅನ್ಕೊತೀನಿ, ಬಿಕಾಸ್ ಇನ್ನೂ ಅಷ್ಟೊಂದು ಪ್ರಾಪರ್ ಆಗಿ ಕಾಣ್ತಿಲ್ಲ ಅಥವಾ ಹಾಳಾಗಿರ್ಬೋದು. ಸೊ ಇಲ್ಲಿಂದ ನೋಡಿದ್ರೆ ವ್ಯೂ
ಹೌ ಡಿಸಪಾಯಿಂಟ್ ಆರ್ ಯು? ನಥಿಂಗ್ ಮಚ್. ಆರ್ ಯು ಹ್ಯಾಪಿ? ಇಟ್ಸ್ ಫೈನ್. ವಿಲ್ ಗೆಟ್ ದ ನೋ ಕಮೆಂಟ್ಸ್. ಬೇಜಾರಾಗಿದೆ, ಎಷ್ಟಂತೆಲ್ಲ ಗೊತ್ತಿಲ್ಲ. ಸೊ ಮತ್ತೆ ಪರ್ಮಿಷನ್ ತೊಗೊಂಡು ಫುಲ್ ಫ್ರೆಡ್ಜ್ ಆಗಿ ಬನ್ನಿ. ಅದು ಪರ್ಮಿಷನ್ ಕೊಡ್ತಾರೋ ಅಂತಲೂ ಗೊತ್ತಿಲ್ಲ. ಇಲ್ಲೊಂದು ವಿಗ್ರಹ ಇದೆ, ಇದು ಒಂದು ಸಾರಿ ನೋಡ್ಕೊಂಬಿಡೋಣ, ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಏ ಬರ್ಡ್ಸ್, ಆ ಬರ್ಡ್ಸ್ ಒಂದೇ, ಈ ವಿಗ್ರಹಗಳಿಗೊಂದೇ. ಮನುಷ್ಯನ ಕೈ ಸಿಕ್ಕರೆ ಎಲ್ಲರೂ ಡಿಸ್ಟರ್ಬ್ ಮಾಡ್ತೀವಿ. ಟೆಂಪಲ್ನ ನೋಡಿ ಖುಷಿ ಆಯಿತು. ಸೊ ಇವಾಗ ಹೊರಟಿದ್ದೀವಿ ಬೆಂಗಳೂರಿಗೆ. ಹೊರಡೋಕ್ಕೆ ಮುಂಚೆ ಈ ವಿಗ್ರಹ ಒಂದು ಸಖತ್ತಾಗಿ ಅಕ್ಕಪಕ್ಕ ಇಂತಹ ಸುಂದರ ಹೂಗಳು ಮಧ್ಯೆ ಇತ್ತು, ಹಾಗೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿಂದ ಟೆಂಪಲ್ ಇರ್ತಕ್ಕಂತಹ ಪ್ಲೇಸ್ನ ನೋಡ್ಬೋದು. ಆ್ಯಂಡ್ ಕಂಪ್ಲೀಟಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಸ್ವಚ್ಛವಾಗಿದೆ. ಐ ತಿಂಕ್ ಜನಸಂಖ್ಯೆ ಕಡಿಮೆ ಇರೋದಕ್ಕೆ ಈ ಕರೋನಾ ಇದರಲ್ಲಿ. ಸೊ ಅಂದ್ಕೊತೀನಿ. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದು 6 ಗಂಟೆಗೆ, ಒಂದು ಎರಡು ಅವರ್, 1.5 ಅವರ್ ಅಥವಾ ಮ್ಯಾಕ್ಸ್ ಮ್ಯಾಕ್ಸ್ 2-3 ಅವರ್ ಜರ್ನಿ ಆಗ್ಬೋದು ಆರಾಮಾಗಿ ಬಂದರೆ. ಫಾಸ್ಟಾಗಿ ಬಂದರೆ ಬರಬೇಡಿ, ಆದಷ್ಟು ನಿಮಗೆ ಲಿಮಿಟಾಗಿ ಬನ್ನಿ. ಸೊ ಹೊರಡೋಣ ಈಗ. ಸೊ ಇದು ಇವತ್ತಿನ ವ್ಲಾಗ್ ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನದ್ದು. ಬನ್ನಿ ವೀಕೆಂಡಲ್ಲಿ, ಎಂಜಾಯ್ ಮಾಡಿ ಒಂದು ಪ್ಲೇಸ್ನ. ಎ ಫ್ಯೂ ಮಿನಿಟ್ಸ್ ಲೇಟರ್. ಯೋ ಬಡಿ, ಹೌ ಯು? ಫೋನೇ ಕನೆಕ್ಟ್ ಮಾಡೋಂಗಿಲ್ಲ ಇದನ್ನ. ಇದಲ್ಲ ಅದು, ಕಾಣ್ತಾ ಇಲ್ಲಲ್ಲ. ಇದು ಏಯ್ ತಲೆ ತಲೆಮೇಲೆ ಹತ್ರ ಇಳಿಸ್ತಾ ಇದ್ರ? ಚನ್ನಕೇಶ ಸ್ವಾಮಿ ದೇವಸ್ಥಾನ, ದೇವ್ರಿರೋದು ಸೋಮನಾಥಪುರದಲ್ಲಿ ಅಲ್ಲ? ಸೋಮನಾಥಪುರ ಚನ್ನಕೇಶವ ದೇವಸ್ಥಾನ. ಓಕೆ. ಸೊ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಹೊಯ್ಸಳ ಕಾಲದ್ದು ಕಟ್ಟಿರ್ತಕ್ಕಂತಹ ಒಂದು ಟೆಂಪಲ್ಲ. ಒಂದು ವ್ಲಾಗ್ ಅಂತ ನಂಬುದು ಎಸ್ಪೆಷಲಿ ಇದು. ಏನಕ್ಕೆ ಅಂದರೆ ಇವ್ರ ಪ್ರಾಜೆಕ್ಟ್ ಮೇಲೆ ಬಂದಿದ್ದು, ಏನೋ ಒಂದು ನೋಡ್ಕೊಂಡು ಹೋಗ್ಲಿಕ್ಕೆ ಲೊಕೇಶನ್ನು, ಆಮೇಲೆ ಕೆಲವೊಂದು ಶಾರ್ಟ್ಸ್ ತೆಗಿಲಿಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ವ್ಲಾಗ್ ಮಾಡಿರಲಿಲ್ಲ, ಬಿಕಾಸ್ ವ್ಲಾಗ್ ಅಲೋ ಮಾಡಲ್ಲ ಅಂತ. ಸೊ ಅದಕ್ಕೇನೆ ಇಲ್ಲಿ ಬಂದಮೇಲೆ ಓಕೆ ಎನಿವೇ ಬಂದಿದ್ದು ಕರೆಕ್ಟ್ ಆಯಿತು, ಬಂದಿದ್ದಕ್ಕೆ ಒಂದು ವ್ಲಾಗರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಹೋಪ್ಫುಲಿ ವ್ಲಾಗು ಟೆಂಪಲ್ಲು ಒಂದು ಈ ಒಂದು ಎಸ್ಪೆಷಲಿ ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ವಾ ಮಂಡೇ ಬಂದಿರ್ತದೆ, ನವೆಂಬರ್ 1 ಇದನ್ನು ರೆಕಾರ್ಡ್ ಮಾಡ್ತಿರೋದು. ಸೊ ಬಿಕಾಸ್ ಕ್ಯಾಮ್ರಾ ಅಲೋ ಇಲ್ದಿರೋ ಕಾರಣ ಸೊ ಮೊಬೈಲಲ್ಲೇ ಮಾಡಿರೋದು. ಇದು ಮೊಬೈಲ್ ವ್ಲಾಗ್ ಎಕ್ಸ್ಕ್ಲೂಸಿವ್ಲಿ, Honor 20 ನನ್ನ ಒಂದು ಮೊಬೈಲ್, ಅದರಿಂದ ರೆಕಾರ್ಡ್ ಮಾಡಿರೋದು. ಆಡಿಯೋ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಸೊ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಬಾಯ್ ಬೇಡೋಣ. ಸೊ ಸೈನಿಂಗ್ ಆಫ್ ಟ್ರೈಡ್ ಕನ್ನಡ ಬಟ್ ಸಂತೋಷ್ ಬಿಡ್ಲ ಆದಿ ಆದಿತ್ಯ ಅವರು, ಆಮೇಲೆ ಸಂತೋಷ್. ಇವತ್ತು ಒಂಥರ ವೀಕೆಂಡ್ ಟ್ರಿಪ್ ಥರ ಬಂದಿದ್ವಿ, ಬಟ್ ನೋ ಲಾಸ್, ಬಟ್ ಒಂಥರ ಬೇಜಾರು ಇದೆ, ಬಿಕಾಸ್ ಕೆಲವೊಂದು ಒಳ್ಳೆ ಶಾರ್ಟ್ ಆಗಿಲ್ಲ. ಹಾಂ, ಕಂಪ್ಲೀಟ್ ಆಗಿಲ್ಲ ಅಂತ. ಮತ್ತೆ ಬರ್ತಾರೆ ಅವರು ವೆಡ್ನೆಸ್ಡೇ. ನಿಮ್ಮದೇ ಅವರು ಯೂಟ್ಯೂಬಲ್ಲಿ ಹಾಕ್ತೀರಾ ಇಲ್ಲಲ್ಲ? ಸೊ ಇನ್ ಕೇಸ್ ಆದರೆ ಪಾಸಿಬಲ್ ಆದರೆ ಅವ್ರದ್ದು ವೀಡಿಯೋ ಗಿಡ ನಮ್ಗೆ ಕೊಟ್ಟರೆ ನಮ್ಮ ಚಾನಲಲ್ಲಿ ನೀವು ತೋರಿಸೋ ಪ್ರಯತ್ನ ಮಾಡ್ತೀನಿ. ಅದೇನೋ ಪ್ರಾಜೆಕ್ಟ್ ಮಾಡ್ತಾಯಿದ್ರೆ ಸೊ ಅದು ಅಪ್ಡೇಟ್ ಕೊಡ್ತೀನಿ, ನೋಡೋಣ. ಪಾಸಿಬಲ್ ಆದರೆ ನಮ್ಮ ಯೂಟ್ಯೂಬ್ ಬರುತ್ತೆ, ತುಂಬ ಟೈಮ್ ಆಗುತ್ತೆ. ಏನೋ ಡಾಕ್ಯುಮೆಂಟ್ರಿ ಥರ ಮಾಡ್ತಾಯಿದ್ದಾರೆ, ಭಾಳ ಒಳ್ಳೆಯದು. ಸೊ ಕನ್ನಡ ಹಬ್ಬದ ದಿವಸ ಇಂತಹ ಒಂದು ಒಳ್ಳೆಯ ಪ್ಲೇಸಿಗೆ ಬಂದಿದ್ದಕ್ಕೆ, ಕರ್ಕೊಂಬೋದಕ್ಕೆ ತುಂಬ ಥ್ಯಾಂಕ್ಸು ಆದಿಯವ್ರಿಗೆ. ಎಲ್ಲ ಅವ್ರದೇ ಖರ್ಚು ಎಲ್ಲ ಓಕೆ. ಸೊ ಡಿಸಪಾಯಿಂಟ್ ಇದ್ದೂ ಒಂದು ಲೆವೆಲಲ್ಲಿ ಒಂದು ಸಮಾಧಾನ ಇದೆ ದೇವಸ್ಥಾನಕ್ಕೆ ಬಂದಾಗ, ಆ ಖುಷಿ ಇದೆ. ಏನೇ ಸೊ ಪ್ಲೀಸ್ ಎಲ್ಲರೂ ಸೇಫ್ ಆಗಿರತ್ತೆ ಅಂತ ಎಲ್ಲ ನಮಸ್ತೆ. ಬಾಯ್ ಬಾಯ್, ಟೇಕ್ ಕೇರ್.